ನಾನು ಒಂದು ವರದಿ ನೋಡ್ದಂಗೆ ಅಂದ್ರೆ ನಾನು ನೋಟಾದ ಬಗ್ಗೆ ಚರ್ಚೆ ಆಯಿತು. ಮೊನ್ನೆ ವಿಜಯ್ ಅನ್ನೋರು ಧಾರವಾಡದವ್ರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಒಂದು ಎರಡು ಪ್ರಶ್ನೆ ಕೇಳ್ತಾರೆ. ಎರಡು ಪ್ರಶ್ನೆ ಏನಂದರೆ, ನೋಟಾದು ಮಾಡೋದ್ರಿಂದ ಏನು ಲಾಭ ಅಂತೇಳಿ. ಲಾಭ ಏನೂ ಇಲ್ಲರಿ, ಆದರೆ ಅದೊಂದು ಮತ ಚಲಾಯಿಸುವಂಥದ್ದು ಒಂದು ಹಕ್ಕು ನಮಗೆ, ಈ ಅಭ್ಯರ್ಥಿಗಳು ಸರಿ ಇಲ್ಲ ಅಂತ ಹೇಳೋಕೆ ಒಂದು ಅಪಾರ್ಚುನಿಟಿ. ಅದು ಗೊತ್ತಾಯ್ತು ಎಂಥ ಸಂದರ್ಭ ಹೇಳಿ ಸೃಷ್ಟಿ ಮಾಡಿ ಹೇಳ್ತಾರೆ ಅಂದರೆ, 50% ಅವ್ರಿಗೆ, 50 ಓಟು ಅವ್ರಿಗೆ ಬಿದ್ದಾವ, 50 ಓಟು ಇವ್ರಿಗೆ ಬಿದ್ದಾವ, ನೂ ಒಂದು ಓಟ್ ಮಾತ್ರ ನೋಟಾಗಿ ಬಿದ್ದೈತಿ, ಅವಾಗ ಯಾರಿಗೆ ಕೊಡ್ತಾರ ಆ ಓಟನ್ನು ಅಂತ ಕೇಳ್ತಾರೆ. ಅಲ್ಲಲ್ಲ, ಇಂಥ ಸಂದರ್ಭಗಳನ್ನು ಸೃಷ್ಟಿ ಮಾಡಿ ಕೇಳೋ ಹೊತ್ತಿನಾಗ ನನಗನ್ಸಿದ್ದೇನಂದ್ರೆ, ನೋಟಾ ಮತದಾನದ ಮಹತ್ವ ಏನು, ನೋಟಾ ಯಾಕೆ ಮಾಡಬೇಕು ಅನ್ನೋದು ನಾನು ಒಂದು ಗೊಂದಲದಾಗ ಬಿದ್ದಿದ್ದೆ. ಅಲ್ಲಲ್ಲ, ಆವಾಗ ನಿಮಗೆ ಅದನ್ನು ಫಾಲೋ ಅಪ್ ಮಾಡಿದೆ. ಈ ನೋಟಾದ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ನೋಟಾ ಮತದಾನ ನೋಡ್ರಿ, ಕ್ಲಿಯರ್ ಬಹಳ ಸರಳವಾಗಿ ಹೇಳ್ತೇನೆ. ನಿಂತ್ಕೊಂಡಂತ ಅಭ್ಯರ್ಥಿಗಳು ನಮಗೆ ಸರಿಯಾದ ಇದ್ರ ಕೊಟ್ಟಿಲ್ಲ, ಕ್ಲಾರಿಟಿ ಕೊಟ್ಟಿಲ್ಲ. ನಮ್ಮ ತಾಲೂಕನ್ನ ಹಿಂಗೆ ಮಾಡ್ತೀನಿ ಅನ್ನೋದು ಯಾವುದು ಕ್ಲಾರಿಟಿ ಕೊಟ್ಟಿಲ್ಲ. ನಮಗೆ ಇವ ಯೋಗ್ಯನಿಲ್ಲ, ಇವ ಸರಿ ಇಲ್ಲ, ನಾವು ಇವನ್ನ ಒಪ್ಪಲ್ಲ ಅಂತ ಹೇಳಿ ನಾವು ಓಟ್ ಹಾಕೋದ್ರಿ. ಅದು ಒತ್ತೋದು ನಾವು, ಅದು ಡಾಟಾ ಕ್ರಿಯೇಟ್ ಆಗ್ಬೇಕಲ್ಲ. ನಾ ಅಲ್ಲ, ನಾವು ಸರಿ ಇಲ್ಲ ಅಂತ ಹೇಳ್ಕೊಂತ ಕಟ್ಟಿಮೆ ಕುತ್ಕೊಳ್ಳೋದಲ್ಲ, ಸರಿ ಇಲ್ಲ ಅಂತ ಹೇಳಿ ಒತ್ತಾಕ ಅವಕಾಶ ಕೊಟ್ಟತ್ರಿ. ಅದಕ್ಕೋಸ್ಕರವಾಗಿ ನೋಟಾ ಮತದಾನ ಒಂದು. ಅದರಿಂದ ಏನು ಲಾಭ ಆಯ್ತಪ್ಪ? ನೀ BJP ಹಾಕಿದಿ, ಏನು ಲಾಭ ಆಯ್ತಪ್ಪ? ನೀ ಕಾಂಗ್ರೆಸ್ಗೆ ಹಾಕಿದಿ, ಏನು ಲಾಭ? ನೀ ಬಯ್ಯಾಕತಿ ಇಲ್ಲ. ನಾನು ಹೇಳ್ತೀನಿ ರೀ ಕಣ್ರಿ, 60 ವರ್ಷದೊಳಗೆ ಯಾರು ಕಾಂಗ್ರೆಸ್ಗೆ ಓಟ್ ಹಾಕ್ಯಾರ ಅವ್ರ ಮೊಮ್ಮಕ್ಕಳ ಇವತ್ತು BJP ಓಟ್ ಹಾಕಾಕತ್ತಾರ. ನಿಜ ಅದು. ಪ್ರಶ್ನೆ ಮಾಡೋಂಗಿದ್ರೆ ಅವ್ರ ಅಜ್ಜಗೆ ಮಾಡ್ಬೇಕು, ಯಾಕೆ ಹಾಕಿದಿಪ್ಪ ಅವತ್ತ ನೀನು ಅಂತೇಳಿ. ಆಯ್ತಾ, ಹಾಕಿದಿ ಇವತ್ತು ನೀ BJP ಹಾಕಾಕತ್ತಿಯಲ್ಲ, ನಾಳೆ ಇನ್ನೊಂದು ಪಕ್ಷಕ್ಕೆ ಹಾಕಿದೆ, ಹಾಕೋ, ಲಾಭ ಏನಾಗೈತಿ ಅದನ್ನ ಹೇಳು. ನಿನಗೆ ಲಾಭ ಏನು ಇಂತ ಆಗೈತಿ ಅಂತ ನೀ ಹೇಳು, ಎಸ್ ನಾನು ಒಪ್ಕೊತೇನೆ. ನಿನಗೆ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ನೀವು ಹಾಕಾಕತ್ತೇನು, ಹ್ಞೂ ಹಾಕು, ಅದನ್ನು ಹೇಳು, ಹೇಳಿ ಹಾಕು. ಅದನ್ನು ಬಿಟ್ಕೊಂಡು ನನಗೆ ಹಾಕಬೇಡ ಹಾಕಬೇಡ ಅಂತ ಹೇಳೋದು. ನೋಟಾದಿಂದ ಲಾಭ ಏನು, ಲಾಭ ಏನು ಅಂತ ಹೇಳಿ ಇದನ್ನ ಕೇಳ್ತಿ ಅಂತಂದ್ರೆ ಅದರಿಂದ ಲಾಭ ಏನೈತಿ ಅನ್ನೋದನ್ನು ಹೇಳ್ಬೇಕು ನೀನು, ಹೇಳ್ಬೇಕಲ್ಲ. ಪಕ್ಷಿಗಳಿಗೆ ಹಾಕೋದ್ರಿಂದ ನಿನಗೇನು ಲಾಭ ಐತಿ? ನಾನು ಅದೇ ಹೇಳ್ತೇನಲ್ರಿ, ಇವ್ರು ದಿಢೀರ್ನ ಕರ್ಕೊಂಬಂದು ಯಾವುದೋ ಒಂದು ವ್ಯಕ್ತಿನ ಕರ್ಕೊಂಬಂದು ಇಲೆಕ್ಷನ್ ನಿಂದಿರ್ತಾರೆ ಹಾನಗಲ್ ತಾಲೂಕಿನಾಗ. ಆಮೇಲೆ ಹೇಳ್ತೇನೆ ಕೇಳ್ರಿ, ರೊಕ್ಕ ಹಂಚಕ್ ಸತಿ ಇವ್ರನ್ನ ನಂಬಿಲ್ಲ. ಇವರು ಹೋದ ಉಪಚುನಾವಣೆ ಒಳಗೆ ಎರಡೂ ಪಕ್ಷದವರು ಯಾರ್ಯಾರು ರೊಕ್ಕ ತೊಗೊಂಬಂದಿದ್ದಾರಲ್ಲ, 1,000 2,000 ಗಟ್ಟಲೆ ಹಂಚಿದ್ರು ಮನಿ 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 ಮನೆಗೆ ಹೋಗಿ. ಇವ್ರಿಗೆ ಇವ್ರ ಕಾರ್ಯಕರ್ತರನ್ನ ಅವ್ರ ಪಾರ್ಟಿ ಲೀಡರ್ಸ್ ಒಪ್ಪಲಿಲ್ಲ, ಕೇಳಲಿಲ್ಲ, ನಂಬಲಿಲ್ಲ. ಆ ಬಗ್ಗೆನೂ ಪೋಸ್ಟ್ ಹಾಕಿದ್ದೆ ಅಲ್ಲ, ನಾನು ಅದೇ ನಂಬಲಿಲ್ಲರಿ. ಇವ್ರು ಹೋಗಿ ದೂರದಿಂದ ಮನಿ ತೋರಿಸ್ಬೇಕಂತ 2,000 ರೂಪಾಯಿ ಹೋಗಿ ಅವನ ಯಾವನ ಚಿಕ್ಕಬಳ್ಳಾಪುರದವ್ ಬಂದಿದ್ನಲ್ಲ, ಅವ ಬಂದಿದ್ರಲ್ಲ, ಅವ್ರಿಗೆ ಚಿಕ್ಕಬಳ್ಳಾಪುರದವ್ರು ಬೇರೆ ಬೇರೆ ರಾಜ್ಯ ತಾಲೂಕಿನವ್ರು, ಅವ್ರು ಹೋಗಿ 2,000 ರೂಪಾಯಿ ಕೊಟ್ಟು ಫೋಟೋ ಹೊಡ್ಕೊಂಬರ್ರ ಅವರು. ಅವ್ರು ಹೋಗ್ಬೇಕು, ಇವ್ರಿಗೆ ಇವ್ರು ನಂಬಲ್ರು. ಇವ್ರು ನಿಜವಾದ ಸ್ವಾಭಿಮಾನ ಇದ್ದಿದ್ದ ಕರೆ ಆದ್ರೆ ಈ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟರು ರಾಜೀನಾಮೆ ಕೊಡ್ಬೇಕು ಕಾಂಗ್ರೆಸ್ಗೆ. ಇವ್ರು BJP ಕಾರ್ಯಕರ್ತರು ಕೊಟ್ಟರು BJP ರಾಜೀನಾಮೆ ಕೊಡೋಗಿರು, ನಿಜವಾದ ಸ್ವಾಭಿಮಾನ ಇದ್ದಿದ್ರೆ ಇವ್ರು ನಂಬಿ ಇವ್ರ ಮ್ಯಾಲೆ ನಂಬಿಲ್ಲ ಅಂತ ಅದಕ್ಕೆ ಟಿಕೆಟ್ ಕೊಟ್ಟಿಲ್ಲರಿ ಇವರಿಗೆ. ಆ ಸ್ವಾಭಿಮಾನ ಈಗ ತೋರ್ಸಕ್ ಬಂದ್ರೆ ಮತ್ತೆ ಏನಾಗ್ತದೆ? ನಾನು ಅದೇ ಹೇಳತ್ತೇನೆ ರೀ, ನಾನು ಅದಕ್ಕೆ ಹೇಳತ್ತೇನೆ. ಹಿಂಗಾಗಿ ಇವ್ರು ನಂಬದಂಗ ಬೇರೆಯವ್ರು ಕರ್ಕೊಂಬಂದು ಇಲೆಕ್ಷನ್ ನಿಂದಿರ್ಚಾರ. ಆ ಸ್ವಾಭಿಮಾನ ಐತಿ ಅಂತ ತೋರಿಸ್ಬೇಕಾದ್ರೆ ನೋಟಾ ಮತದಾನ ಮಾಡ್ಬೇಕು ಇವರು. ಅಲ್ಲ, ಆ ಸ್ವಾಭಿಮಾನ ಕ್ರಿಯೇಟ್ ಆಗ್ಬೇಕಾಗಿದ್ದು ಯಾವಾಗಿತ್ತು ಅಂದ್ರೆ, ಇವ್ರನ್ನ ತಗೊಂಬಂದು ನಿಲ್ಸೋದಕ್ಕಿಂತ ಪೂರ್ವದಲ್ಲೇ ಮಾಡ್ಬೇಕಾಗಿತ್ತು. ಹಾಂ, ನಮ್ಮ ತಾಲೂಕಿಗೆ ಏನು ಬೇಕು ಅನ್ನೋ ಕನಸನ್ನು ಬಿತ್ತಬೇಕಾಗಿತ್ತು. ಬಿತ್ತಿಲ್ಲ ಬಿತ್ತಾರ ಅನ್ನೋದು ಅನ್ ಇಂಪಾರ್ಟೆಂಟ್ ಅನ್ಕಿಂತ ಅದಲ್ಲ, ಆದ ನಂತರ ಕೂಡ ತೋರ್ಸಕ್ಕೆ ಒಂದು ಅವಕಾಶ ಇತ್ತಲ್ಲ ನಿನಗೆ, ನಿನಗೆ ಅವಕಾಶ ಇತ್ತಲ್ಲಪ್ಪ. ನೋಟಾ ಮತದಾನ ಮಾಡೋ ಮೂಲಕ ಒಂದು ಮೆಸೇಜ್ ಪಾಸ್ ಮಾಡಬೇಕು ಯಾರಿಗೆ, ಆ ಹೈಕಮಾಂಡ್ಗಳಿಗೆ, ಆ ವ್ಯವಸ್ಥೆಗೆ ಹೇಳ್ಬೇಕು ನಾವು. ಎಸ್, ನೀ ಕೊಟ್ಟಂತ ಏನು ದಿಢೀರ್ನೆ ಕೊಟ್ಟಂತ ಈ ಅಭ್ಯರ್ಥಿನ ನಾನು ಒಪ್ಪಲ್ಲ. ನಾ ಯಾಕಂದ್ರೆ ಕಾಂಗ್ರೆಸ್ಗೆ ಹಾಕಕ್ಕೆ ನನ್ನ ಮನಸ್ಸಿಲ್ಲ, BJP ಹಾಕಕ್ಕೆ ನನ್ನ ಮನಸ್ಸಿಲ್ಲ, ನಿನ್ನ ಪಕ್ಷಕ್ಕೆ ನಾ ಓಟ್ ಹಾಕ್ಬೇಕು ಅಂತಿದ್ದೆ, ಆದ್ರೆ ನೀ ಕೊಟ್ಟಂತ ಅಭ್ಯರ್ಥಿ ಸರಿ ಇಲ್ಲ, ಅದಕ್ಕೋಸ್ಕರವಾಗಿ ನಾನು ನೋಟಾ ಮತದಾನ ಮಾಡ್ತಾ ಇದ್ದೀನಿ. ನೀ ಕೊಟ್ಟಂತ ವ್ಯಕ್ತಿ ಲಪಂಗ್ ಅದಾನ, ನೀ ಕೊಟ್ಟಂತ ವ್ಯಕ್ತಿ ಲೋಫರ್ ಅದಾನ, ನೀ ಕೊಟ್ಟಂತ ವ್ಯಕ್ತಿ ಏನದಾನ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಖಾಲಿ ಚೀಲ ಮಾರ್ಕೆಂಡಾನ, ನೀ ಕೊಟ್ಟಂತ ಏನು ಅಭ್ಯರ್ಥಿ ಅದಾನಲ್ಲ ಕಲಿಗಟ್ಟಿಗೆ ಒಳಗೆ ಹುಬ್ಬಳ್ಳಿಯಾಗ OC ಕಂಪ್ನಿ ನಡೆಸ್ಯಾನ, ಅಲ್ಲಿ ರೊಕ್ಕ ತೊಡ್ಕೊಂಡು ಬಂದು ಇಲ್ಲಿ ರೊಕ್ಕ ಹಾಕಾಕತ್ತಾನ ಹೇಳು. ಅದು ಹೇಳಾಕ ಯಾಕಂದ್ರೆ ನಿನಗೆ ನೋಟಾ ಮತದಾನ ಕೊಟ್ಟಿದ್ದು, ನೀನು ನೋಟಾ ಮತದಾನ ಕೊಟ್ಟಿದ್ದು ಅದ್ರ ಸಂಬಂಧ ರೀ, ಇನ್ನೊಂದು ಪಾರ್ಟಿ ಮಾಡಿರಿ, ಅವನು ಸೋಲಿಸ್ರಿ, ಇವನು ಗೆಲ್ಲಿಸ್ರಿ, ಈ ನಾಟಕ ಮಾಡೋಕ್ಕಲ್ಲ. ನೋಟಾ ಮತದಾನ ಕೊಟ್ಟಿದ್ದಕ್ಕೆ ಶಕ್ತಿ ಐತ್ರಿ ಅದಕ್ಕೆ. ಈಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕೆಲವು ದಿನಗಳಿಂದ ಒಂದಿಷ್ಟು ಪಕ್ಷಗಳ ಮುಖ್ಯಸ್ಥರು ಮತ್ತು ಕಾರ್ಯಕರ್ತರು ನೋಟಾ ಮತದಾನ ಮಾಡಬಾರ್ದು ಅಂತ ಹೇಳಿ ಜಾಗೃತಿ ಅಭಿಯಾನ ಮಾಡ್ತಾ ಇದ್ದಾರೆ. ಬಹುಶಃ ಒಂದು ರಾಷ್ಟ್ರೀಯ ಪಕ್ಷನ ಅದನ್ನು ಮಾಡ್ತಾ ಇರೋದು. ನನಗೆ ಇವತ್ತು ನಗು ಬರ್ತಾ ಇತ್ತು ಅದನ್ನೆಲ್ಲ ನೋಡಿದಾಗ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಮತದಾನ ಮಾಡಬೇಕು, ನೋಟಾಗಿ ಹಾಕೋದ್ರಿಂದ ಅದೊಂದು ಬೇರೆ ರೀತಿ ಭಾವ ಆಗ್ತದೆ ಅಂತ ಸಂದೇಶವನ್ನು ಅದರಲ್ಲಿ ನೋಡಿದೆ. ಅದನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ,
ಒಬ್ಬ ಆ ತಿಳಿದಂತ ಕಾರ್ಯಕರ್ತರು ಅಥವಾ ಪಕ್ಷ ಅದನ್ನ ಮಾಡ್ಲಿಕ್ಕೆ ಸಾಧ್ಯನಾ ಅಂತ. ಇಲ್ಲ ಇಲ್ಲ ನೋಡ್ರಿ, ಈಗ ಯಾರಿಗೆ ತ್ರಾಸ ಆಗೈತಲ್ಲ ಅವ್ರದು ನೋಟ ಮತದಾನ ಬೇಡ ಅಂತ ಹೇಳ್ತಾರ. ಬಿಜೆಪಿಗೆ ಆರ್ ಎಸ್ ಎಸ್ ಹುಡ್ರ ಮಾಡಾಕತ್ತಾರ್ರಿ, ನಾನು ಅದನ್ನೇನ್ ಬಾಯಿ ಬಿಟ್ಟ ಹೇಳ್ತೇನೆ. ಇದ ಭಾಗವತ್ ಅವ್ರು ಹೇಳ್ಯಾರ, ಏನ್ ಹೇಳ್ಯಾರ ಅವರು ಕರೆಕ್ಟ್ ಆಗಿ ಕೇಳ್ರಿ ಬಾಟ್ತಾನ. ಮೇರಾ ಮಾನ್ನಾ ಹೇ ಅಂತಾರ ಅವ್ರು, ನನ್ನ ಅಭಿಪ್ರಾಯದಂತ ಅಂತ ಹೇಳ್ತಾರ. ಅವ್ರ ಅಭಿಪ್ರಾಯ ದೇಶದ ಅಭಿಪ್ರಾಯ ಅಲ್ಲ. ಹೌದು, ಹೇಳಾಕತ್ತಿದ್ದು ಅವ್ರ ಅಭಿಪ್ರಾಯ ಹೇಳ್ಯಾರ, ಒಳ್ಳೇದು ಅವ್ರಿಗೆ ಅನಿಸೈತಿ, ಅವ್ರು ಹೇಳ್ಯಾರ, ಅದನ್ನ ನಾ ಗೌರವಿಸೋಣ. ಆದ್ರೆ ನನ್ನ ಅಭಿಪ್ರಾಯ ಹಂಗಿಲ್ಲಲ್ಲ, ಅದನ್ನ ಅವ್ರ ಅಭಿಪ್ರಾಯ ನನ್ನ ಅಭಿಪ್ರಾಯ ಅನ್ನೋರನ್ನ ಹಾಕೊಳ್ಳಿ, ಬಿಡ್ಲಿ, ನನ್ನ ಅಭಿಪ್ರಾಯ ಇಲ್ಲ. ಆದರೆ ನಾ ಹೇಳಾಕತ್ತೀನಿ, ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗ್ತತಿ ಅಂತ ಹೇಳ್ತಾರ. ನೋಟಾ ಮತದಾನ ಮಾಡೋದ್ರಿಂದ ಅತಂತ್ರ ಪರಿಸ್ಥಿತಿ, ಯಾವ ಅತಂತ್ರತೆ ಆಕತಿ? ಕ್ಲಾರಿಟಿ ಹೇಳ್ರಿ, ಯಾವ ಯಾವ ಅತಂತ್ರ ಅದನ್ನ ಕ್ಲಾರಿಟಿ ಕೊಡ್ರಿ. ಆ ಕ್ಲಾರಿಟಿ ಕೊಡದಂಗ ಅತಂತ್ರ ಅಂತ ಹೇಳ್ಬಿಟ್ರ, ನೀವು ಕ್ಲಾರಿಟಿ ಕೊಡ್ರಿ ಅದನ್ನ, ಅದನ್ನ ಕ್ಲಾರಿಟಿ ಕೊಡ್ರಿ. ಅದನ್ನ ಕ್ಲಾರಿಟಿ ಕೊಡದಂಗ ನೋಟಾ ಮತದಾನ ಮಾಡಬೇಡ್ರಿ, ಅದು ಸರಿ ಇಲ್ಲ, ಅದು ಹಂಗೈತಿ, ನೀವು ಹೇಳು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಸುಪ್ರೀಂ ಕೋರ್ಟ್, ಸಂವಿಧಾನ ಪೀಠ ಎಲ್ಲ ಚರ್ಚೆ ಮಾಡಿ ಯೋಚನೆ ಮಾಡಿ ಹಂಗಾರೆ ನೋಟಾ ಮತದಾನ ಇಡಬೇಕು ಅಂತಂದ್ರೆ ಹುತ್ರನು ಹಂಗಾರೆ ಅವರೆಲ್ಲ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಒಂದು ತಾತ್ವಿಕವಾದಂಥ ಕಾನೂನಾತ್ಮಕವಾದಂಥ ಸಂವಿಧಾನಾತ್ಮಕವಾದಂಥ ಎಲ್ಲ ಚರ್ಚೆಗಳೆಲ್ಲ ನಡೆದಿರ್ತಾವ ರೀ. ನಾವೆಷ್ಟದ್ದು ನಾವು ಭಾಳ ದಡ್ರಿ ರೀ ಆ ವಿಷಯದೊಳಗೆ, ನಮ್ಗಿಂತ ಜಾಣರು ಇರ್ತಾರೆ ರೀ. ಅವರೆಲ್ಲ ಯೋಚನೆ ಮಾಡಿ ಅದನ್ನ ಇಟ್ಟಾರ ಅಂತಂದ್ರೆ ಅದಕ್ಕೆ ಭಾಳಷ್ಟು ಈ ಈ ಈ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ಒಂದು ಪ್ರಜೆಗೆ ಒಂದು ಒಳ್ಳೆ ಶಕ್ತಿ ಕೊಡೋಣ. ಎಲ್ಲರೂ ಕಳ್ಳರು ಕುಡ್ಕೊಂಡು ಇಬ್ಬರು ಕುಡ್ಕೊಂಡು ನೀ ಅಲ್ಲಿ ಅತ್ತಂಗೆ ಮಾಡು, ನಾ ಇಲ್ಲಿ ತತ್ತಂಗೆ ಮಾಡ್ತೀನಿ, ನೀ ಬಿ ಜೆ ಪಿಯಾಗ ಅಲ್ಲಿ ಇತ್ಗ, ಕಾಂಗ್ರೆಸ್ನ ಇಲ್ಲಿ ಇತ್ಕಂತೀನಿ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ವ್ಯವಸ್ಥೆ ಕೆಡಿಸ್ತಾರ ಅನ್ನೋ ಸಂಕಟಕ್ಕೆ ನೋಟ ಇಟ್ಟಿತ್ತು. ಇಲ್ಲ, ನೀವು ಹೇಳಿದ್ದು ಭಾಳ ಚೆನ್ನಾಗಿದೆ. ಹುಬ್ಬಳ್ಳಿ ಒಳಗೆ ಒಂದು ಮಸೀದಿಯನ್ನು ಡೆಮಾಲಿಶ್ ಮಾಡ್ತಾರೆ, ಆ ಡೆಮಾಲಿಶ್ ವಿಷಯದ ಪ್ರೆಸ್ ಮೀಟ್ ಮಾಡ್ತಾರೆ. ಜೋಶಿ ಅವರು ಮೊನ್ನೆ ಅದನ್ನು ತುಣುಕನ್ನು ಅರಿಬಿಟ್ಟಿದ್ರು ಸಾಮಾಜಿಕ ಜಾಲತಾಣದೊಳಗೆ. ಆ ಪಕ್ಷದವ್ರು ಅಂತಾರಂತ ನೈಟ್ ಕಾಲ್ ಮಾಡಿ, ನಾವು ನೀವು ಡೆಮಾಲಿಶ್ ಮಾಡಂಗೆ ಮಾಡ್ರಿ, ನಾವು ಹೋರಾಟವನ್ನು ಮಾಡೋಂಗೆ ಮಾಡ್ತೀವಿ, ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ನಮ್ಮದು ಕೆಲಸ ನಾವು ಮಾಡ್ತೀವಿ, ನಿಮ್ಮ ಕೆಲಸ ನೀವು ಮಾಡ್ರಿ. ಅಡ್ಜಸ್ಟ್ಮೆಂಟಿಂಗ್ ಅದೇ ನಾ ಹೇಳ್ತೇನೆ. ಹಿಂದೆ ಒಬ್ಬರು ನಮ್ಮ ಹಿರಿಯರು ಮಾಡ್ತಿದ್ರು, ಹೋರಾಟ ಮಾಡ್ತಿದ್ರು, ಭಾಳ ಚಂದಿದ್ದು ಹೋರಾಟ, ನಾ ಎಲ್ಲ ನೋಡೇನು ಅದನ್ನ ಹೆಂಗೆ ಪೊಲೀಸರಿಗೆ ಮೊದಲ ಹೇಳಿರ್ತಿದ್ರು ಅವರು, ಏ ನಾವಿಲ್ಲ ಅಲ್ಲಿ ಮಠ ಬರ್ತೀವಿ ಎಲ್ಲ ಜನನು, ನೀವು ಅರೆಸ್ಟ್ ಮಾಡ್ರಿ ನಮ್ಮನ್ನ, ಗೆಜ್ಜಳ್ಳಿ ಐ ಬಿ ಒಳಗೆ ಕರ್ಕೊಂಡೋರಿ, ಆಮೇಲೆ ಬಿಟ್ಬಿಡ್ರಿ ಅಂತ ಹೇಳಿ ಮುಗಿತು. ಇಷ್ಟ ಇದು ಹೋರಾಟ, ಇದು ಈ ರೀತಿಯಾದಂಥ ಹೋರಾಟಗಳಾಗ್ಯಾವು. ಈ ಎಲ್ಲ ಪ್ರೀ ಪ್ಲಾನ್ಡ್ ಹೋರಾಟಗಳಿವೆಲ್ಲ, ಅದಕ್ಕೋಸ್ಕರ ಈ ಪ್ರೀ ಪ್ಲಾನ್ಡ್ ಹೋರಾಟಗಳು, ಈ ಪ್ರೀ ಪ್ಲಾನ್ಡ್ ಪ್ರಪಗಂಡಗಳು, ಈ ಪ್ರೀ ಪ್ಲಾನ್ ಒಂದು ಪಕ್ಷನ ಗೆಲ್ಲಿಸೋದು, ಹಿಂಬಾಗಿಲ್ನೇ ಬಂದು ಓಟ್ ಕೇಳೋರು ಒಬ್ರು, ಮುಂಬಾಗಿಲ್ನೇ ಬಂದು ಓಟ್ ಕೇಳೋರು ಒಬ್ರು, ಈ ನಾಟಕಗಳನ್ನು ಬಿಡ್ರಿ. ನೇರವಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ರಿ, ನೇರವಾಗಿ ಬಿ ಜೆ ಪಿಗೆ ಓಟ್ ಹಾಕ್ರಿ ಅಂತ ಹೇಳ್ರು. ಆಯ್ತಪ್ಪ, ನೋಟಾ ಓಟ ಹಾಕೋದು ಬೇಡ, ಯಾವ ಪಕ್ಷಕ್ಕೆ ಹಾಕ್ಬೇಕು ಹೇಳ್ರಿ. ಏನು ಕರೆಕ್ಟ್ ಅದಿಲ್ಲ ಹೇಳಿ ಹೇಳಿ. ನಾ ಕೇಳಕ್ಕೆ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಿಮ್ಮ ಪ್ಲಾನ್ ಏನೈತೆ? ನಾ ಕೇಳಕತ್ತಿದ್ದಲ್ರಿ, ನಾ ಅದನ್ನು ಕೇಳಕತ್ತಿಲ್ಲ. ನೋಟಾ ಮತದಾನ ಹಾಕ್ಬಾರ್ದ, ಯಾವ ಪಾರ್ಟಿಗೆ ಹಾಕ್ಬೇಕು ಹೇಳ ನೀನು, ಯಾವ ಪಾರ್ಟಿಗೆ ಹಾಕ್ಬೇಕು ನೀ ಹೇಳೋ, ನೀ ಪಾ ಇಂಥ ಪಾರ್ಟಿಗೆ ಹಾಕ್ಬೇಕು ಅಂತ ಹೇಳು. ಅದಕ್ಕೆ ನಾ ಕ್ವಶನ್ ಕೇಳ್ತೇನೆ ನಿನಗೆ. ಭ್ರಷ್ಟಾಚಾರ ದೇಶದ್ರೋಹ ಅಲ್ಲನು ಹಂಗಾರ ಕೇಳ್ತಿರೋದು? ಭ್ರಷ್ಟಾಚಾರ ದೇಶದ್ರೋಹ ಹೌದಾ ಅಲ್ಲ? ಮತ್ತೆ ದೇಶದ್ರೋಹ ಅನ್ನೋದಕ್ಕರೆ ಆತಂದ್ರೆ ಆ ದೇಶದ್ರೋಹಿಗಳಿಗೆ ನಿಮ್ಮ ಆ ಪಕ್ಷಕ್ಕೆ ಅದನ್ನು ಸಹಿಸ್ಕೊಂಡಂತ ಪಕ್ಷಕ್ಕೆ ಯಾಕೆ ಓಟ್ ಹಾಕಾಕತ್ತೀರಿ? ಹಂಗಾರ ಪುಲ್ವಾಮಾ ಅಟ್ಯಾಕ್ ಆಗ್ತದ್ರಿ, ಪುಲ್ವಾಮಾ ಅಟ್ಯಾಕ್ನೊಳಗೆ 50 ಮಂದಿ ಸೈನಿಕರು ಸಾಯ್ತಾರ. ಸತ್ತಿದ್ದು ಅವತ್ತ ನಮ್ಮದು ವೈಫಲ್ಯ ಆಗೈತಿ ಅಂತೇಳಿ ಅವತ್ತಿನ ಗವರ್ನರ್ ಸತ್ಯಪಾಲ್ ಮಲಿಕ್ ಅಂತೇಳಿ ಹೇಳಾಕತ್ತಾನ. ಇವತ್ತಿನವ್ರಿಗೆ ಯಾವ ಮಾಧ್ಯಮ ತೋರ್ಸಾಕತ್ತಿಲ್ಲ, ಯಾರೂ ಅದ್ರ ಬಗ್ಗೆ ಮಾತಾಡಕತ್ತಿಲ್ಲ. ಅಲ್ಲಿ ಯಾಕೆ ಬಾಯಿ ಬಂದಾಗ್ಯಾವ? ಯಾಕೆ ನವರಂದ್ರ ಬಂದಾಗ್ಯಾವ ನಿಮಗೆ ಅದ್ರ ಬಗ್ಗೆ ಮಾತಾಡಕ್ಕೆ? ಮಾತಾಡ್ರಿ ಅದ್ರ ಬಗ್ಗೆ ನೋಡೋಣ. ಅದು ದೇಶ ಬ್ಲಾಸ್ಟ್ ಆದಾಗ ತಾಸು ಗಟ್ಲಿನೂ ಹಂಗಾತು ಹಿಂಗಾತು, ಇದನ್ನ ರಕ್ಷಣೆ ಮಾಡ್ಬೇಕಾದ್ರೆ ಇದೇ ಸಕರಕಾರಗಳು ಬರಬೇಕು ಹಂಗ ಹಿಂಗ ಅಂತೇಳಿ ಬಹಳ ಉದ್ದು. ಅದನ್ನೇ ಕೇಳ್ತೇನ್ರಿ, ಸತ್ಯಪಾಲಿ ಮಲ್ಲಿಕ್ ಯಾರು? ಅವತ್ತಿನ ಗವರ್ನರ್ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂಥವ್ರೆ. ಹೌದು, ಅಂಥವ್ರನ್ನ ಕರ್ಕೊಂಡೋಗಿ ರಾಜ್ಯಪಾಲರನ್ನ ಮಾಡಿದ್ರು. ಆ ರಾಜ್ಯಪಾಲರ ಹೇಳಾಕತ್ತಾರ ಇವತ್ತ, ಇವತ್ತಲ್ಲ ಅವತ್ತ ಹೇಳಿದ್ರು, ಮಾಧ್ಯಮದೊಳಗು ಪ್ರಕಟ ಆಗೈತಿ, ಆ ಮಾಧ್ಯಮಗಳನ್ನ ಎಲ್ಲವನ್ನು ಮುಚ್ಚಲಾಗಿತ್ತು ಅಂತ ಹೇಳಿದ್ರು. ಇವತ್ತು ಓಪನ್ ಆಗೈತಿ, ಇವತ್ತು ಎಲ್ಲ ಪಬ್ಲಿಕ್ನಾಗ ಬರಾಕತ್ತೈತಿ. ಆದ್ರೆ ಮಾಧ್ಯಮಗಳು ತೋರಿಸ್ತಾ ಇಲ್ಲ ಸೆಕೆಂಡ್ರಿ, ಇವ್ರಿಗೆ ಗೊತ್ತೈತಲ್ಲ ಯಾಕೆ ಮಾತಾಡವಲ್ರಿ? ರಾಷ್ಟ್ರೀಯವಾದಿತನ ಎಲ್ಲೈತಿ ಪತ್ರಕರ್ತರ? ನಾನು ಅದಕ್ಕೆ ಹೇಳಾಕತ್ತೀನಿ, ದಯವಿಟ್ಟು ಈ ದ್ವಂದ್ವ ನಿಲುವು ಬೇಡ ಅಂತ. ಈ ದ್ವಂದ್ವ ನಿಲುವು ಬೇಡ ನಿಮ್ಗೆ. ಹಿತ್ಲ ಬಾಗಿಲೇ ಹೋಗಿ ಕಾಂಗ್ರೆಸ್ಗೆ ಹಾಕ್ರಿ, ಹಿತ್ಲ ಬಾಗಿಲೇ ಹೋಗಿ ಬಿ ಜೆ ಪಿಗೆ ಹಾಕ್ರಿ ಓಟ್ ಹಾಕೋದ್ರೊಳಗೆ. ಮುಂಚೆ ಬಾಗಿಲ್ದಾಗ ಹೋಗಿರಿ, ನಿಮ್ಮ ತಾಕತ್ತಿದ್ರ
ಹೌದಪ್ಪಾ, ನಾವು ಬಿಜೆಪಿ ಪರನ ಕ್ಯಾಂಪೇನ್ ಮಾಡ್ತಾ ಇದೀವಿ ಅಂತ ಕೆಲಸ ಮಾಡ್ಲಿ, ನನ್ಗೆ ಬೇಡ ಅನ್ನಂಗಿಲ್ಲ. ಟಿವಿ ಮಾಧ್ಯಮಗಳು ಬೇಡ ಅಂತೀವಿ ನಾವು, ಏನು ಹೇಳಂಗಿಲ್ಲ ರೀ. ಕಾಂಗ್ರೆಸ್ ಪರನ ಮಾಡ್ತಾ ಇದೀವಿ ಅಂತ ಹೇಳಿ ಮಾಡಿದ್ರ ನಾವು ಬೇಡ ಅಂತೀವಿ, ಏನು ಅನ್ನಂಗಿಲ್ಲ. ನಾನು ಅದಕ್ಕೆ ಹೇಳಾಕತ್ತೀನಿ ನಿಮಗೆ, ಸಾಧ್ಯ ಆದಷ್ಟು ನನ್ನ ಮನೆಗೆ ಇವತ್ತವರೆಗೆ ಹೋಟ್ ಕೇಳಕ್ ಯಾರು ಬರಲ್ಲ. ಯಾಕೆ ಬರಲ್ಲ, ಯಾಕೆ ಆ ತಾಕತ್ತಿಲ್ಲ ಬರ್ಲಲ್ಲ ಕೇಳಕ್ಕೆ. ನನ್ನ ಊರಿನ ಸಮಸ್ಯೆ ಹೇಳ್ತೇನೆ, ನಾನೇನು ದೇಶ ಸಮಸ್ಯೆ ಮಾತಾಡಬೇಡ. ಎತ್ತಿದ್ರ ಆ ದೇಶದಾಗ ಇದಾಗಿತ್ತು, ಈ ದೇಶದಾಗ ಅದಾಗಿತ್ತು. ಅಲ್ಲಿ ಹೆಣ್ಮಕ್ಳು ಕಳವು ಮಾಡ್ಕೊಂಡು ಹೋಗಿದ್ರು, ಜಿಹಾದ್ ಆತು, ಕೊಂದ್ರು. ಇವೇ ಘಟನೆಗಳನ್ನ ಉದಾಹರಣೆ ಪ್ರಯೋಜನ ಇದೆ ನೋಡ್ರಿ. ನಾನು ಅದಕ್ಕೆ ಹೇಳ್ತೇನೆ ರೀ, ದೇಶ ಅಂತಂದ್ರೆ ನಾನ್ ರೀ, ದೇಶ ಅಂದ್ರೆ ನಮ್ಮೂರ್ರಿ. ಅದ್ ಇದ್ರ ಬಗ್ಗೆ ಮಾತಾಡೋ ತಾಕತ್ತನ್ನ ಬೆಳೆಸ್ಕೊಂಡ್ರಿ ಮೊದ್ಲ. ನೀವು ಅದನ್ನ ಬಿಟ್ಕೊಂಡು ದೂರದ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ಮಾತಾಡೋದು ಬೇಡ. ನಮ್ಮೂರೊಳಗ ಸರಿಯಾಗಿ ಒಂದು ರಸ್ತೆ ಇಲ್ಲ. ನಾ ಹೇಳ್ತೇನೆ ಕೇಳ್ರಿ, ಹಾನಗಲ್ ಊರೊಳಗ, ನನ್ನ ಹಾನಗಲ್ ಊರಾಗ ಕೇಶಿಪ್ ರೋಡ್, ಕೇಶಿಪ್ ರೋಡ್ ಇವತ್ತಿನವರೆಗೂ 2018 ನಾನು ಅದ್ರ ಬಗ್ಗೆ ಹೋರಾಟ ಮಾಡಾಕತ್ತೀವಿ. ಇವತ್ತಿನವರೆಗೂ ಒಂದು ರೋಡ್ ಮಾಡ್ಸೋ ತಾಕತ್ತಿಲ್ಲ, ಗಂಡಸ್ತನ ಇಲ್ಲ ಇವ್ರಿಗೆ, ರಾಜಕಾರಣಿಗಳಿಗೆ. ಇವತ್ತು ಇಲೆಕ್ಷನ್ಗೆ ಬಂದು ಹೋಟ್ ಕೇಳಾಕತ್ತಿರಲ್ಲ, ನಾಚಿಕೆ ಮಾನ ಮರ್ಯಾದೆ ಐತೆ ನಿಮಗೆ? 5 ಕೋಟಿ ರೂಪಾಯಿ ಸೆಂಕ್ಷನ್ ಆಗೈತಿ ಅಂತ ಹೇಳ್ಯಾರ. ಎದಕ್ಕೆ ರೋಡ್ ಮಾಡಕ್ಕೆ ಅಗಲೀಕರಣ ಮಾಡಿರೋ? 14 ಶಾಲಿ ಮಕ್ಕಳು ಅಲ್ಲಿ ಅಡ್ಡಾಡ್ತಾರ, ಕಾಶ್ಮೀರಿ ದರ್ಗಾ ಪ್ರವಾಸಿಗರು ಬರ್ತಾರ. ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧವಾದಂಥ ಶ್ರೀ ಕುಮಾರೇಶ್ವರ ಮಠ ಐತಿ, ಆ ಮಠದ ಭಕ್ತರು ಅಲ್ಲಿ ಅಡ್ಡಾಡ್ತಾರ. ತಾರಕೇಶ್ವರ ದೇವಸ್ಥಾನ ಐತಿ, ದ್ಯಾಮವನಗುಡಿ ರೋಡ್ಗೆ ಐತಿ, ಎಲ್ಲ ಭಕ್ತರು ಅಲ್ಲಿ ಅಡ್ಡಾಡ್ತಾರ ರೀ. ಸಯ್ಯಸಾದ ದರ್ಗಾ ಐತಿ, ಇವು ಎಲ್ಲ ಭಕ್ತರು ಅದ ರೋಡ್ನಾಗ ಅಡ್ಡಾಡ್ತಾರ. 14 ಶಾಲಿ ಮಕ್ಕಳು ಅಡ್ಡಾಡ್ತಾರ. ಆ ರೋಡನ್ನ ಅಗಲೀಕರಣ ಮಾಡಿರಲ್ಲ ಅಂತ ಹೇಳಿದ್ರೆ ಇವತ್ತಿನವರೆಗೂ ತಲೆ ಕಟ್ಕೊಳಂಗಿಲ್ಲ. ಈ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತರು ಮಾತಾಡಲ್ಲ ಅದ್ರ ಬಗ್ಗೆ? ಎಲ್ಲಿ ಹೋತ್ರ ನಿಮ್ದು? ನಿಮ್ಗೆ ಅದ್ರ ಬಗ್ಗೆ ಮಾತಾಡೋ ತಾಕತ್ತಿಲ್ಲ. ಆಕೆ ಸೋನಿಯಾ ಗಾಂಧಿನ ತೋರಿಸಿದ್ನೆ, ರಾಹುಲ್ ಗಾಂಧಿ ತೋರಿಸಿದ್ನೆ, ಇವನ್ನ ಮೋದಿ ತೋರಿಸಿದ್ನೆ. ಈ ನಾಟಕ ಮಾಡಾಕತ್ತೀರ ನಮಗೆ? ಅದನ್ನ ನಾಟಕ ತೋರಿಸಿ ನೀವು ಓಟ್ ಕೇಳಾಕತ್ತೀರ? ನಿಮ್ಗೆ ನೈತಿಕ ಹುತ್ತೆ ಉಳಿದಿಲ್ಲ ನಮ್ಗೆ? ಹಂಗಾರ ನಾನು ಅದಕ್ಕೆ ಹೇಳಾಕತ್ತೇನೆ ರೀ, ಅದಕ್ಕೋಸ್ಕರವಾಗಿ ನೋಟ ಮತದಾನ ಮಾಡಾಕತ್ತೀನಿ ನಾನು. ನೀವು ಸರಿ ಮಾಡ್ರಿ, ನಿಮ್ಮ ಪಕ್ಷಕ್ಕೆ ನಾವು ಓಟ್ ಹಾಕ್ತೇನೆ, ಬಂದು ತೋರಿಸಿ ಹಾಕ್ತೇನೆ. ನಿಮಗೆ ಹಿತ್ಲ ಬಾಗಿಲಿ ಬಂದು ರಾಜಕಾರಣ ಮಾಡವಲ್ಲ, ನಾನು ನೇರವಾಗಿ ನಿಂತ್ಕೊಂಡು ಓಟ್ ಹಾಕ್ತೇನೆ, ಓಟ್ ಹಾಕ್ತೇನೆ ನಾನು. ಕಾಂಗ್ರೆಸ್ ಬೇಕಾ ಕಾಂಗ್ರೆಸ್ ಹಾಕ್ತೇನೆ, ನಿಮ್ಮ ಬಿ ಜೆ ಪಿ ಬೇಕಾ ಬಿ ಜೆ ಪಿಗೆ ಹಾಕ್ತೇನೆ, ಜೆ ಡಿ ಎಸ್ ಬೇಕಾ ಜೆ ಡಿ ಎಸ್ಗೆ ಹಾಕ್ತೇನೆ. ತೋರಿಸ್ರಿ, ಮಾಡಿ ತೋರಿಸ್ರಿ. ಏನು ಬೇಡಪ್ಪ, ಆ ನಿಯತ್ತರ ತೋರಿಸ್ರು, ಆ ಬದ್ಧತೆ ತೋರಿಸ್ರು ನೀವು ರಾಜಕಾರಣದೊಳಗೆ. ಅಂದಾಗ ನಿಮ್ಗೆ ಓಟ್ ಹಾಕ್ತೇನೆ, ಇಲ್ಲಾಂದ್ರೆ ಓಟ್ ಹಾಕಕ್ಕೆ ಹೋಗಲ್ಲ. ಅದಕ್ಕೋಸ್ಕರವಾಗಿ ನೋಟ ಮತದಾನ ಹಾಕ್ತೇನೆ. ಹಾನಗಲ್ ನಗರದೊಳಗೆ ಹಾನಗಲ್ ತಾಲೂಕಿನಾದ್ಯಂತ ಭಾಳಷ್ಟು ಜನ ನನಗೆ ಕಾಲ್ ಮಾಡಿ ಮಾತಾಡ್ತಾರೆ. ಕೆಲವೊಬ್ರು ಅಂಜುತ್ತಾರ, ಇಲ್ಲಪ್ಪ ಈ ಥರ ನೋಟ ಮತದಾನ ಮಾಡ್ತೇವಪ್ಪ, ಒಂದೇನೋ ಒಂದು ಮೆಸೇಜ್ ಹೋಗಲಿ ಅಂತೇಳಿ. ಒಂದು ಮೆಸೇಜ್ ಹೋಗ್ಲಿಯಪ್ಪ, ನಾವು ಬಿ ಜೆ ಪಿಗೆ ಓಟ್ ಹಾಕಿದ್ರು ಯಾರು ಗೆಲ್ಬೇಕು ಅವರೇ ಗೆಲ್ತಾರೆ ರೀ. ನಮಗೆ ಇಲ್ಲ, ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು ಯಾರು ಗೆಲ್ಬೇಕು ಅವರೇ ಗೆಲ್ತಾರೆ ರೀ. ಆದರೆ ಒಂದು ಮೆಸೇಜ್ ಹೋಗ್ಬೇಕಲ್ಲ ನನ್ನ ತಾಲೂಕಿನಿಂದ. ಇಷ್ಟು ಮಂದಿ ಅಭ್ಯರ್ಥಿಗಳು ಸರಿ ಇಲ್ಲ ಅಂತ ಅನ್ನೋಕತ್ತಾರ ಅದಾರಲ್ಲ, ಇವರ ಯೋಚನೆಗಳು ಇವರ ಯೋಜನೆಗಳು ಇವರ ಚಿಂತನೆಗಳು ಸರಿ ಇಲ್ಲ ಅಂತ ಹೇಳಾಕತ್ತ ಒಂದು ಒಂದು ಸಮುದಾಯ ಐತಲ್ಲ, ಅದಕ್ಕೋಸ್ಕರವಾಗಿ ನೋಟ ಮತದಾನ ಹಾಕೋಣಪ್ಪ ಈ ಸರಿ ಅಂತೇಳಿ ಹಿರಿಯರು ನನಗೆ ಹೇಳಾಕತ್ತಾರ. ಅಂಥ ಪರಿಸ್ಥಿತಿ ನಿರ್ಮಾಣ ಆದ ಹೊತ್ತಿನಾಗ ಸಾಧ್ಯ ಆದಷ್ಟು ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಅದನ್ನು ಬಿಟ್ಟುಕೊಂಡು ನಾವು ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡೋದು, ಆಮೇಲೆ ಭಾಳಷ್ಟು ಮಂದಿ ಹೇಳ್ತಿರ್ತಾರೆ ನನಗೆ, ಇಲ್ಲ ಎಲ್ಲ ಹೆಸರು ಕೆಡ್ಸಾಕತ್ತಾನ, ಭಾಳ ಇದು ಮಾಡ್ತಾರ ಅಂಥೇಳಿ ನನಗೆ ಹಾಕಿದ್ರು, ನನಗೊಂದು ಕಮೆಂಟು ಹಾಕಿದ್ರು. ನಾನು ಅವ್ರಿಗೆ ಹೇಳ್ತೀನಿ, ಸತ್ಯನ ಬಾರಿ ಬಾರಿ ಹೇಳೋದ್ರಿಂದ ತ್ರಾಸ ಆಗ್ತತ್ರಿ, ಭಾಳ ಜನ ಭಾಳ ಚೆನ್ನಾಗಿ ತ್ರಾಸ ಆಕತಿ. ಆದ್ರೆ ಅವರು ಸುಳ್ಳು 20 ಸಲ ಹೇಳ್ತಿರ್ತಾರಲ್ಲ, 20 ನಮೂನಿ ಹೇಳ್ತಿರ್ತಾರಲ್ಲ, ಅವ್ರಿಗೆ ತಾವು ಹೇಳಿದ್ದು ಅರ್ಥ ಆಗ್ತಿರಲ್ಲ, ಎಷ್ಟು ಕೆಟ್ಟ ಪರಿಣಾಮ ಬೀರಾಕತ್ತೈತಿ ಅಂತ ಅವ್ರಿಗೆ ಲಾಭ ಆಗ್ತಿರ್ತೈತೆ. ಆದ್ರೆ ನನ್ನ ಸತ್ಯ ಒಬ್ಬೊಂಗ ತ್ರಾಸ ಮಾಡ್ತತ್ರಿ, ಅವರ ಸುಳ್ಳು ಇಡೀ ಸಮಾಜವನ್ನು ಹಾಳು ಮಾಡ್ತತ್ರಿ, ಸಮಾಜನ ಹಾಳು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಾನು ನೋಟ ಮತದಾನ ಮಾಡೋದ್ರಿ, ನೋಟ ಮತದಾನ ಮಾಡ್ರಿ ಅಂತ ಅನ್ನೋದಕ್ಕೆ ಅಂತವೇನು ಸಂದರ್ಭಗಳದಾವ ಮಾಡ್ರಿ. ಹಾನಗಲ್ ತಾಲೂಕಿನ ಇದ್ದಂತ ಬಹಳಷ್ಟು ವ್ಯವಸ್ಥೆಗಳ ಬಗ್ಗೆ ಪಾರದರ್ಶಕವಾದಂತ ವ್ಯವಸ್ಥೆ ತಗೊಂಬರ್ರಿ ಅಂತ ಹೇಳ. ಈ ಹಾನಗಲ್ ತಾಲೂಕಿನೊಳಗ ನೋಡ್ಬೇಕಂದ್ರೆ ಒಂದು ವ್ಯವಸ್ಥಿತವಾದ ಉದ್ಯೋಗಗಳಿಲ್ಲ. ಏನೋ ಒಂದು ಉದ್ಯೋಗ ಕ್ರಿಯೇಟ್ ಮಾಡ್ಬೇಕು, ಜನ ಯುವಜನತೆ ಬೇರೆ ಬೇರೆ ಕಡೆ ಹೋಗ್ತಾ ಇತ್ತು, ಅದಕ್ಕೇನೋ ಮಾಡ್ಬೇಕು ಅನ್ನೋ ಕನಸು ಇಟ್ಕೊಂಡು ಯಾವ ಶಾಸಕರು ಕೆಲಸ ಇಲ್ಲ ಅಂತಲ್ಲ. ಈ ಟೋಟಲಿ ಏನಾಗತ್ತೆ ಅಂತಂದ್ರೆ ಉದ್ಯೋಗ ಇವೆಲ್ಲ ವ್ಯವಸ್ಥೆಗಳು ಸಾಧ್ಯ ಕೇಂದ್ರೀಕೃತವಾಗಿ ಆಗ್ತಾ ಇದಾವೆ. ಎಲ್ಲರೂ ಕೂಡ ಅರ್ಧಕ್ಕರ್ಧವು ಜನ ಹಳ್ಳಿಗಳೊಳಗಿದ್ರೆ ಅರ್ಧಕ್ಕರ್ಧ ಜನ ಎಲ್ಲ ರಾಜ್ಯದ ಜನ ಒಟ್ಟು ಬೆಂಗಳೂರು ಪುಣೆ ಹುಬ್ಳಿ ಈ ರೀತಿಯಾಗಿ ಆ ರೀತಿಯಾದಂಥ ಪರಿಸ್ಥಿತಿ ಆಗ್ಬಾರ್ದ್ರಿ. ಸರ್ವತ್ ಎಲ್ಲ ಇಡೀ ಹಳ್ಳಿಗಳಿಗೂ ಅಲ್ಲೆ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 ಲ
ಆಮೇಲೆ ಅದು ಮಾರ್ಕೆಟಿಂಗ್ ವ್ಯವಸ್ಥೆಗಳಾಗಬೇಕು, ಅವ್ರಿಗೆ ಒಂದು ಒಳ್ಳೆ ಉತ್ತಮವಾದ ಶಿಕ್ಷಣ ಕೊಡಬೇಕು, ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಎಲ್ಲದಕ್ಕೂ ಮಾರ್ಕೆಟ್ ಮತ್ತು ರಸ್ತೆ ಈ ಒಂದು ಚೆನ್ನಾಗಿ ಉದ್ಯಮಗಳು. ನಾನು ವೈಜ್ಞಾನಿಕವಾದಂತಹ ರಸ್ತೆಗಳಾಗಬೇಕ್ರಿ, ರೊಕ್ಕ ಹೊಡೆ ರಸ್ತೆಗಳು ಬೇಡ ನನಗೆ. ರೊಕ್ಕ ಹೊಡೆ ರಸ್ತೆ ಮಾಡಕತ್ತಾರ್ರಿ, ರೊಕ್ಕ ಹೊಡೆ ಸಾಲಿ ಕಟ್ಟಕತ್ತಾರ್ರಿ ಇವರು, ನನಗೆ ಅದು ಬೇಡ. ವೈಜ್ಞಾನಿಕವಾದಂಥ ಕಾಮಗಾರಿಗಳು, ಒಂದು ತಲೆ ಕಾಮಗಾರಿ ಆತು ಅಂತಂದ್ರೆ ಅದನ್ನು ಇನ್ನೊಂದು ತಲೆ ಎಬ್ಬಾಡ್ದ್ರಿ 10 ವರ್ಷ.
ಇವರು ರಸ್ತೆ ಮಾಡ್ತಾರ ಮರ್ದಿನ ಕಮಿಷನ್ ತೊಗೊಂಡು ಅವ ಕೇಬಲ್ ಹಾಕೋಂಗ ಪರ್ಮಿಷನ್ ಕೊಡ್ತಾರಲ್ಲ 4 ಲಕ್ಷಕ್ಕೆ 5 ಲಕ್ಷ ಕಮಿಷನ್ ತೊಗೊಂಡು ಇವ್ರು ಇಂಥ ಪರಿಸ್ಥಿತಿ ಬರಬಾರ್ದಲ್ಲ ದಟ್ ಈಸ್ ವೆರಿ ರಾಂಗ್ ಅದು ಎಷ್ಟಾಗತ್ತೆ ಇಡೀ ಹಾಳಾಗ್ಬಿಡ್ತಲ್ಲ ಕೋಟಿ ಗಂಟಲೆ ಹಾಕಿದ್ರೆ ರೋಡ್ ಹಾಳಾಗತ್ತಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಅದಾವ ಇವನ್ನೆಲ್ಲವೂ ಅಮೂಲಾಗ್ರವಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಬೇಕಾದಂಥ ಹೊಣೆಗಾರಿಕೆ ನಮ್ಮ ತಾಲೂಕಿನ ಜನರ ಮ್ಯಾಗ ಐತಿ ನಮ್ಮ ತಾಲೂಕಿನ ಜನರ ಮ್ಯಾಗ ಅದಕ್ಕೋಸ್ಕರವಾಗಿ ಹೇಳಾಗತ್ತೇನೆ ನಾನು ಯಾರ್ದ ಮ್ಯಾಗೆ ಸಿಟ್ಟಿಲ್ಲ ನನಗೆ ಯಾರ್ದ ಮ್ಯಾಗೂ ಇದು ಇಲ್ಲ ಆದರೆ ಒಬ್ಬ ಒಳ್ಳೆ ತಾಲೂಕಿನ ಸುಂದರ ಕನಸಿನ ತಾಲೂಕು ನನ್ನದಾಗಬೇಕು ಅನ್ನೋ ದೃಷ್ಟಿಕೋನದಿಂದ ನಿಮ್ಮ ಆಲೋಚನೆಗಳು ವಿಭಿನ್ನದಾವು ಆದರೆ ಇದನ್ನು ಮಾಡುವಂತಹದಾಗ ರಾಜಕಾರಣಿಗಳಿಗೆ ಬಹಳ ತೊಂದರೆ ಆಗ್ತದೆ ಬಹಳ ತೊಂದರೆ ಅವ್ರಿಗೆ ಏನಾಗ್ಬಿಡ್ತೈತಿ ಅವ್ರಿಗೆ ಬರೇ ಓಲೈಸೋದು ಅವ ಮುಸಲ್ಮಾನ್ ಇದನ್ನು ಮಾಡಿದ್ರೆ ಮುಸಲ್ಮಾನ್ರಲ್ಲಿ ನನ್ನ ಕೈ ಬಿಟ್ಟು ಹೊಕ್ಕಾರೆ ಏನ ಲಿಂಗಾಯತರಲ್ಲಿ ಕೈ ಬಿಟ್ಟು ಹೊಕ್ಕಾರೆ ಏನ ಈ ಬ್ರಾಹ್ಮಣರಲ್ಲಿ ಕೈ ಬಿಟ್ಟು ಹೊಕ್ಕಾರೆ ಏನ ಬರೀ ಜಾತಿ ಲೆಕ್ಕದಾಗ ವಿಚಾರ ಮಾಡಿದ್ರೆ ಹೋಗು ಹೋಗು ಅನ್ನೋದಕ್ಕಿಂತ ಒಂದು ಕಾಲು ಮುಂದಿಟ್ಟು ಬಂದು ಬದಲಾವಣೆಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಟರಿ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಸಾಧ್ಯ ಆದಷ್ಟು ಕೂಡ ಪಾರದರ್ಶಕವಾದಂತ ಆಡಳಿತ ಕೊಡಬೇಕು ಎಷ್ಟು ಪಾರದರ್ಶಕವಾದಂತ ಆಡಳಿತ ಕೊಡ್ತೀರಿ ಅಷ್ಟು ಚಲೋ ಇಲ್ಲದೆ ಹೋದ್ರೆ ಆಟೋಮೆಟಿಕ್ಲಿ ಭಾಳ ಅಂದ್ರೆ ರೊಕ್ಕ ಮಾಡ್ಕೊಂಡು ಹೋಗ್ಬೋದು ಆದ್ರೆ ನಿಮ್ಮ ಮಕ್ಕಳು ಮರಿ ಏನದಾವಲ್ಲ ಕೆಟ್ಟ ಸಂಕಟದೊಳಗೆ ಕೆಟ್ಟ ಪರಿಸ್ಥಿತಿ ಒಳಗೆ ಸಾಯ್ತಾವು ನಾ ಅದನ್ನ ಹೇಳ್ತೇನೆ ಭಾಳ ಕೆಟ್ಟ ಶಬ್ದ ಹಾಳಾಗತ್ತೇನೆ ಇದನ್ನು ಅಲ್ಲಿ ನಿಜವಾಗ್ಲಿ ರೀ ಯಾಕಂದ್ರೆ ಇವರೆಲ್ಲ ಮಾಡ್ತಾ ಇರೋದು ಏನು ಅಂತಂದ್ರೆ ಇದನ್ನ ಮಾಡ್ತಾ ಇದ್ರಲ್ಲ ಇಡೀ ಸಿಸ್ಟಮ್ ಅನ್ನ ನಿಮ್ಮ ರಾಜಕೀಯ ತೀಟಿಗೊಳಿಸಿ ಇಡೀ ಸಿಸ್ಟಮ್ ಅನ್ನ ಹಾಳು ಮಾಡಾಕತ್ತೀರಿ ಮತ್ತು ಏನಂತೀರಿ ಜನ ಕೆಟ್ಟವ್ರ ಕೆಟ್ಟಾರ ಅಂತೀರಿ ಜನ ಯಾರು ಕೆಟ್ಟವ್ರು ಇರಲ್ರಿ ನೀವು ನಿಮ್ಮ ತೀಟಿಗೆ ನಿಮ್ಮ ಅನಿವಾರ್ಯತೆಗೆ ಸಿಸ್ಟಮ್ ಅನ್ನ ಇಡೀ ಜನರನ್ನ ಮನಸ್ಥಿತಿಯನ್ನ ಹಾಳು ಮಾಡಾಕತ್ತೀರಿ ಅದಕ್ಕೋಸ್ಕರವಾಗಿ ನನಗೆ ವಿರೋಧ ಐತ್ರಿ ಅದರ್ವೈಸ್ ಬೇರೆ ಎದಕ್ಕೂ ವಿರೋಧ ಇಲ್ಲ ಅದಕ್ಕೋಸ್ಕರ ನೀವು ಎಲ್ಲ ಸಮಾವೇಶಗಳಿಗೆ ರೊಕ್ಕ ಕರ್ಕಮ್ಮ ರೊಕ್ಕ ಕೊಟ್ಟು ಕರ್ಕಮ್ಮ ಅಂತ ಯಾವ ಹೇಳಿದ್ದ ನಿಮಗೆ ನಿಮ್ಮ ತೀಟಿಗೆಲ್ಲ ನೀವು ನಿಮ್ಮ ತಿಂಡಿಗೆಲ್ಲ ಕರ್ಕೊಂಬರೋದು ಮಕ್ಕಳನ್ನ ಎಲ್ಲರೂ ಪಾಪ ಹೆಣ್ಮಕ್ಳು ಗಂಡ್ಮಕ್ಳು ಕಂಡು ಕಂಡವ್ರನ್ನೆಲ್ಲ ಕರ್ಕೊಂಬಂದು ಮುಂದೆ ಕುಂದಿರ್ತೀರಲ್ಲ ನಿಮಗೆ ಇಲ್ಲೇ ಹೇಳ್ತೀನಿ ಇನ್ನೊಂದು ಒಂದು ಇದು ಹೇಳ್ತೀನಿ ಹಾನಗಲ್ ನಗರದೊಳಗೆ ಒಂದು ಸರಾಯಿ ಅಂಗಡಿ ಐತಿ ಅಲ್ಲಿ ಎಸ್ ಸಿ ಎಸ್ ಟಿ ಕಾಲನಿ ಒಳಗೆ ಅದು ಇರಬಾರ್ದು ಅಂತ ಐತಿ ಎಸ್ ಸಿ ಎಸ್ ಟಿ ಕಾಲನಿ ಒಳಗೆ ಅದು ಇರಬಾರ್ದು ಅಂತ ಐತ್ರಿ ಏನು ಕಾನೂನು ಯಾಕೆ ಮಾಡಿದ್ರು ಅದನ್ನು ಯಾಕಂದ್ರೆ ಅಲ್ಲಿ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಜನ ಇದ್ರೆ ಸಾಮಾಜಿಕವಾಗಿ ತುಳಿತಕ್ಕೊಳಗಾಗ್ಯಾರ ಅವರು ಅವರನ್ನು ಎತ್ತಬೇಕಾದಂಥ ಕಾರ್ಯಕ್ರಮಗಳು ಸಾಕಷ್ಟು ಇದ್ದಾಗಲೂ ಕೂಡ ಅದರಿಂದ ದಾಟಿ ಅದರಿಂದ ವಿಮುಖರಾಗಿ ಹೋಗಿ ಸರಾಯಿ ಪರಾಯಿ ದಾಸರಾಗಿ ಮತ್ತು ಅಲ್ಲೇ ಉಳಿಬಾರ್ದು ಅನ್ನೋದಕ್ಕೋಸ್ಕರವಾಗಿ ಆ ಕಾನೂನು ಮಾಡ್ಯಾರ ಹಾನಗಲ್ ನಗರದೊಳಗೆ ಬಿ ಎನ್ ರೋಡ್ನಾಗ ಐತಲ್ರಿ ನಾ ಕೇಸ್ ಹಾಕೇನಿ ಇವತ್ತಿನವರೆಗೂ 1 ವರ್ಷದ ಮಟಾನು ಕೇಸ್ ನಡೆಸಿ ಕಮಿಷನರ್ ಆಫ್ ಎಕ್ಸೈಜ್ ಕರ್ನಾಟಕ 1 ವರ್ಷದ ಮಟ ಕೇಸ್ ನಡೆಸಿ ಆ ಕೇಸನ್ನು ಹಂಗೆ ಇಟ್ರು 1 ವರ್ಷದ ಮಟ ಮೊನ್ನೆ ಮೊನ್ನೆ ಒಂದು ಆದೇಶ ಮಾಡ್ಯಾರ ಪುನರ್ ಪರಿಶೀಲನೆ ಮಾಡ್ರಿ ಅಂತೇಳಿ ದಾಖಲೆ ಸಮೇತ ಐತೆ ನನ್ನ ಹತ್ರ ನಾ ಹೇಳಾಕತ್ತೇನೆ ಪುನರ್ ಪರಿಶೀಲನೆ ಮಾಡಕ್ಕೆ ಕೊಟ್ಟಾರ ಆದೇಶ ಅದನ್ನು ರದ್ದು ಮಾಡ್ಬೇಕು ಹಂಗೆ ನೋಡಿದ್ರೆ